ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಮುಸ್ಲಿಂ ಬಾಂಧವರಿಗೆ ಶಾಂತಿ ಸಭೆ. ಜಿಲ್ಲಾ ಪೊಲೀಸ್ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಜಿಲ್ಲೆಯಲ್ಲಿನ ಎಲ್ಲ ಮುಖಂಡರುಗಳನ್ನು ಒಳಗೊಂಡಂತೆ ಮುಸ್ಲಿಂ ಬಾಂಧವರಿಗೆ ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಬಟ್ ಇದು ಒಂದು ಶಾಂತಿ ಸಭೆ ಆಗಿರೋದ್ರಿಂದ ಇಲ್ಲಿ ಏನು ನಾವು ಜಿಲ್ಲಾಡಳಿತ ಪರವಾಗಿ ಪೊಲೀಸ್ ಇಲಾಖೆ ಪರವಾಗಿ ನಾವು ಏನನ್ನ ನಿಮ್ಮಿಂದ ಬಯಸ್ತೀವಿ ಮತ್ತೆ ನೀವು ಮಿಲಾದನ್ನ ಅರ್ಥಪೂರ್ಣವಾಗಿ ಆಚರಿಸಲಿಕ್ಕೆ ನಮ್ಮಿಂದ ಏನು ಸಹಕಾರವನ್ನ ನೀವು ಬಯಸ್ತೀರ ಅಂತಕ್ಕಂಥದ್ದು ಡಿಸ್ಕಷನ್ ಎಲ್ಲ ಪೊಲೀಸ್ ಇಲಾಖೆಯಿಂದ ಪ್ರತಿ ವರ್ಷ ನಮಗೆ ಸಹಕಾರವನ್ನು ಮಾಡಿದ್ದಾರೆ. ಈ ವರ್ಷ ನಾವು ಅವಶ್ಯ ಇಟ್ಕೊಂಡಿದ್ದೀವಿ ನಮಗೆ ಯಾವ ಥರನೇ ಸಹಕಾರ ಮಾಡಬೇಕಂತ. ರೂಟೀನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. 28ನೇ ತಾರೀಕಿಗೆ ನಾವು ಅಂಡೆ ಚತ್ತರ್ 3 ಗಂಟೆಯಿಂದ ಮೆರವಣಿಗೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಎಲ್ಲ ಮಸೀದಿಯಿಂದ ಏರಿಯಿಂದ ಅಂಡೆ ಚತ್ತರಿಗೆ ಬರ್ತಾರೆ. ಅಂಡೆ ಚತ್ತರದಲ್ಲಿ ಒಂದು ಕಡೆ ಎಲ್ಲ ಜಮಾಸಾಗಿ ಅಲ್ಲಿಂದ ನಾವು ಮೆರವಣಿಗೆ ಹೊಡ್ತೀವಿ. ಬಂದು ಮೇನ್ ರೋಡಿಂದ ಪೋಸ್ಟ್ ಆಫೀಸ್ ಸರ್ಕಲ್, ಪೋಸ್ಟ್ ಆಫೀಸಿಂದ ಹಾಸ್ಪೇಟೆ, ಹಾಸ್ಪೇಟೆಯಿಂದ ಬಸ್ ಸ್ಟ್ಯಾಂಡ್ ಮುಖ್ಯ ರಸ್ತೆ ಸೀದಾ ಬಂದು ಅಲ್ಲಿಂದ ಆಶ್ರಿಯ ಸರ್ಕಲ್ ಇಂದ ಮತ್ತೆ ಈ ಕಡೆ ಬರ್ತಾ ಇದ್ರು. DSP ಸಾಹೇಬರು ಇತ್ತಲ್ಲಿ ಅನ್ನೋ ಒಂದು ಸೂಚನೆ ಕೊಟ್ಟಿದ್ದಾರೆ. ಆಶ್ರಿಯ ಹಾಸ್ಪಿಟಲ್ ಕಟ್ ಮಾಡಿ ಈ ಕಡೆ ತಗೊಳ್ಳಿ ಆ ದಿವಸ ಇದಿರುತ್ತೆ. ಅದಕ್ಕೆ ಎಲ್ಲ ಮುಂದೆ ನೀವು ಒಂದ್ಸಲಿ ಹೇಳಿದ್ರೆ ಒಳ್ಳೇದು. ಯಾಕಂತಂದ್ರೆ ನಾವು ಕೆಲವು ಜನ ಹೇಳಿದೀವಿ ನಮ್ಮ ಮುಖಂಡರಿಗೆಲ್ಲ, ಆದ್ರೂ ನೀವು ಸ್ವಲ್ಪ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಪ್ರತಿ ವರ್ಷ ಹಬ್ಬಕ್ಕೆ ಹಲವಾರು ಹಳ್ಳಿಗಳಿಂದ ಬಂದಿಸಿರ್ತಾರೆ ಜನಗಳು. ಹೆಚ್ಚು ಕಮ್ಮಿ 15,000 ಜನ ಏನಿರ್ತಾರೆ. ಕಳೆದ ಒಂದು 7 ವರ್ಷ ಹಿಂದೆ ದತ್ತ ಜಯಂತಿ ಮತ್ತು ಈಗಿನಾದ್ದು 2 ಒಟ್ಟಿಗೆ ಬಂದಾಗ ನಾವು ಪೂರ್ವ ಸಹಕಾರ ಮಾಡಿದ್ವಿ. ನಾವು ಬೆಳಗ್ಗೆ ಹೊತ್ತು ಈಗಿನಾದ್ ಮರಣ ಮಾಡ್ಕೊಂಡು ಹೋಗಿದ್ವಿ. ನಾವು ಹಿಂದೂ ಬಾಂಧವರಿಗೆ ಅವ್ರು ಏನ್ ಬೇಕೋ ಅದು ಮಾಡ್ಕೊಂಡು ಹೋಗಿಲ್ಲ ಅಂತ ಬಿಟ್ಟು ಮಾಡಿದ್ವಿ. MG ರಸ್ತೆ ಖಾಲಿ ಮಾಡಿ ಅವತ್ತು ಪಾರ್ಕಿಂಗ್ ಕೊಡಬಾರ್ದು. ಯಾಕಂತ ಹೇಳಿದ್ರೆ ನಾವು ಇನ್ನೂ ತಗೊಳ್ಳ ನಾವು ಸಿನಿಗೇರ್ ಕಾಕಿನ ತಗೊಳ್ತಾ ಇದ್ವಿ. ನಮ್ಮ ತಾಲೂಕು ಅವ್ರು ಹೇಳಿದ್ರು ಸಿನಿಗೇರ್ ಕಾಕಿನ ತಗೊಂಡು ನಾವು ಮತ್ತೆ ಬಡ ಮಗ ಈ ಕಡೆ ಹೋಗ್ಬಿಡ್ತೀವಿ. ಅದು ಸಹಕಾರ ಮಾಡಬೇಕು. ಮತ್ತೆ ಲೈಟಿಂಗು ಮುನ್ಸಿಪಾಲಿಟಿಯಿಂದ ಏನು ಸಹಕಾರ ಆಗಬೇಕು, ಏನು ನಮಗೆ ಬೇಕು ಅದಕ್ಕೂ ತಾವು ಸ್ವಲ್ಪ ಹೇಳಿ ಅದಕ್ಕೆ ಸಲಹೆ ಬಗ್ಗೆ ಅವರಿಗೆ ಮಾಡಬೇಕು. ಈಗಿನ ಒಂದು ಶಾಂತಿ ಸಭೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ಇಲಾಖೆ ವತಿಯಿಂದ ಜಿಲ್ಲಾಡಳಿತಕ್ಕೆ ಮುಖ್ಯವಾಗಿ ನಮ್ಮ ಈದ್ ಮಿಲಾದ್ ಕಾರ್ಯಕ್ರಮ ಪ್ರತಿ ವರ್ಷ ಈ ವರ್ಷ ಕೂಡ ನಾವು ಮಾಡ್ತೀವಿ. ಯಾವುದೇ ಬದಲಾವಣೆ ಇಲ್ಲ. ನಮ್ಮಲ್ಲಿ ಹುಬ್ಬಳ್ಳಿಯಲ್ಲಿ ವಿಶೇಷವಾಗಿ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು 5-10 ದಿವಸ ಮೊದಲು ಮುಂಚಿತವಾಗಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅಲ್ಲಿ ಇರುವಂತಹ ಅರಬ್ಬಿ ಶಾಲಾ ಪಾಠ ಮಕ್ಕಳಿಗೆ ಅಲ್ಲಿ ಪ್ರವಾದಿಯವರ ವಚನಗಳನ್ನು ಹೇಳೋದು ಮತ್ತು ಅಲ್ಲಿರುವಂತಹ ಕಲ್ಚರ್ಗಳಿಂದ ಅಲ್ಲಿ ಇಂಡೋರ್ ಕಾರ್ಯಕ್ರಮ ನಡೀತಾ ಇರುತ್ತೆ. ಸುಮಾರು ಈ ಸರಿ 25ನೇ ತಾರೀಕು ಪ್ರಾರಂಭ ಆಗುತ್ತೆ. ಮತ್ತೆ ನಮ್ಮಲ್ಲಿ ಮೆರವಣಿಗೆ ಸ್ಟಾರ್ಟ್ ಆಗೋದು ಸುಮಾರು 28ನೇ ತಾರೀಕಿಗೆ 8 ಗಂಟೆಯಿಂದ ಸ್ಟಾರ್ಟ್ ಆದರೆ 11 ಗಂಟೆ ತನಕ ನಾವು ಅದರಿಂದ ಮೆರವಣಿಗೆ ಮಾಡಿ ನೇರವಾಗಿ ನಾವು ಪಾಠ ಸರ್ಕಾರದ ಪ್ರತಿ ಕೆಲವು ಸಂದರ್ಭದಲ್ಲಿ ಭದ್ರಾ ಮಸೀದಿಗೆ ಬರ್ತೀವಿ. ಅಲ್ಲಿಂದ ಹೇಗೆ ಮತ್ತೆ ಬಂದು ಹುಬ್ಬಳ್ಳಿ ಮತ್ತು ಊರುಗಳಿಗೆ ಒಂದು ಮೆರವಣಿಗೆ ಮಾಡಿ ನಂತರ ಅಲ್ಲಿ ಊಟೋಪಚಾರ ಇದೆ. ಸಾರ್ವಜನಿಕರಿಗೆ ನಾವು ಅನ್ನದಾನ ಮಾಡ್ತಾ ಇದ್ವಿ. ಆ ಕಾರ್ಯಕ್ರಮದ ಮುಗಿದ ತಕ್ಷಣ 2:30 ಗಂಟೆಗೆಲ್ಲ ಅದರಿಂದ ಮತ್ತೆ ಹೇಗೆ ಅಂಡೇಶ್ವರ ಅಂದ್ರೆ ಅಂಜುಮನ್ ಇಸ್ಲಾಮಿಯ ಆ ಸಭೆಗೆ ನಾವು ಸೇರ್ತೀವಿ. ಅನ್ನದಾತ ಸರ್ಕಲಲ್ಲಿ ಮ್ಯಾನೇಜ್ಮೆಂಟ್ ಕಟ್ಕೊಳ್ಳಿ ಮತ್ತು ಮಾರನೇ ದಿನ ಬೆಳಗಿನ ತೆರವು ಮಾಡಿಕೊಡಿ ಅಂತ ಹೇಳಿ ಈಗಾಗಲೇ ಅವ್ರು ಲೈಟಿಂಗ್ ಹಾಕಿ ಅದೇ ಅದ್ರ ಮಧ್ಯದಲ್ಲಿ ಏನಾದ್ರು ನಮ್ಮ ಬಂಡಿಂಗ್ಸ್ ಏನೋ ಹಾಕ್ಬೋದಾ ಅಂತೇಳಿ ಅದೊಂದು ಕ್ಲಿಯರ್ ಮಾಡ್ಕೊಡಿ. ನೀವು ಆಫೀಸರ್ಸ್ನ ಹಾಕ್ತೀನಿ ಅಂತ ಅದು ಅವರು ಯೂನಿಫಾರ್ಮ್ ಅಲ್ಲಿ ಇರ್ತಾರ ಇಲ್ಲ ಅವ್ರ ID ಕಾರ್ಡ್ ಇರ್ತಾರೆ. ನಾವು ಒಂದು ಅವ್ರಿಗೇನಾದ್ರು ಮಾಹಿತಿ ಅವ್ರ ಸಂಪರ್ಕದಲ್ಲಿ ಇರಬೇಕು. ಎಲ್ಲಾದ್ರೂ ಏನಾದ್ರು ತೊಂದರೆ ಆಗ್ತದೆ ಅಂದ್ರೆ ನಾವು ಅವ್ರಿಗೆ ಲಿಂಕ್ ಅಲ್ಲಿ ಇರೋಕ್ಕೆ ನಮ್ಗೊಂದು ಅನುಕೂಲ ಮಾಡ್ಕೊಡ್ಬೇಕಾಗುತ್ತೆ. ನಮ್ಗೆ ಕುದಿಸಿ ವಾರ್ಡ್ ಕೌನ್ಸಿಲರ್ ಆಗ್ಬೋದು ವಾರ್ಡ್ ಕಂಡಿರ್ತಾರೆ ಅವ್ರಿಗೊಂದು ಇದು ಮಾಡಿದ್ರೆ ನಮ್ಗೆ ರಾತ್ರಿ ಆಗಕ್ಕೆ ಮುಂಚೆ ಅವ್ರಿಗೆ ತಿಳಿಸ್ಕೊಂಡು ನಾವು ಅವ್ರ ಹತ್ರ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಸುಲಭ ಆಗುತ್ತೆ. ಕೆಲವೊಂದು ವಿಚಾರಗಳು ನಮಗೂ ಬಹಳ ಇಂಪಾರ್ಟೆಂಟ್ ಅಂತ ವಿಚಾರಗಳನ್ನ ನೀವು ಮಾತಾಡಿದ್ದೀವಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ವಿಕ್ರಂ ಅಮಟೆ ಅವರು ಮಾತನಾಡಿ, ಸಭೆಯಲ್ಲಿ ಹಾಜರಿದ್ದ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಜಿಲ್ಲೆಯಾದ್ಯಂತ ಶಾಂತಿಯುತವಾಗಿ ಆಚರಿಸಲು ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಸಂಬಂಧ ಪೊಲೀಸರೊಂದಿಗೆ ಸಹಕರಿಸುವಂತೆ ಕೋರಿದರು. ನಿಮ್ಮ ಮೆರವಣಿಗೆ ಮಾರ್ಗದಲ್ಲಾಗಲಿ ಅಥವಾ ಹಬ್ಬದ ಟೈಮಲ್ಲಾಗಲಿ ನಾವು ಅದನ್ನು ಅಂದರೆ ತೆಗಿಬಾರ್ದು, ಅದನ್ನು ಡಿಸ್ಕನೆಕ್ಟ್ ಮಾಡಬಾರ್ದು ಅಂತೇಳಿ ಅದು ನಾವು ಇವತ್ತೇ ಪತ್ರ ವ್ಯವಹಾರ ಮಾಡ್ತೀವಿ. DC ಮೇಡಮ್ ಅವರು ಡೈರೆಕ್ಷನ್ಸನ್ನು ಕೊಡ್ತಾರೆ. ಅದು ಒಂದು. ಇನ್ನು 2ನೇದು MG ರೋಡ್ ಪಾರ್ಕಿಂಗ್ ಬಗ್ಗೆ MG ರೋಡ್ ಪಾರ್ಕಿಂಗ್ ಬಗ್ಗೆ ತಾವು ಹೇಳಿದ್ರಿ. MG ರೋಡ್ ಪಾರ್ಕಿಂಗ್ ಬಗ್ಗೆ ನಾವು ಆಲ್ರೆಡಿ ಈಗ DC ಮೇಡಮ್ ಅವರಿಗೆ ಒಂದು रिक्वेस्ट ಮಾಡ್ಕೊಂಡಿದ್ದೀವಿ ಡಿಸಿ ಮೇಡಂ ಅವರು ಆದೇಶ ಮಾಡ್ತಾರೆ ಅಲ್ಲಿ ಆ ದಿನ ಪಾರ್ಕಿಂಗ್ ಇರಲ್ಲ ಮತ್ತೆ ಆ ದಿನ ಏನು ಟ್ರಾಫಿಕ್ ಅನ್ನು ನಾವು ಡೈವರ್ಷನ್ ಕೊಡ್ತೀವಿ ಅದಕ್ಕೂ ನೋಟಿಫಿಕೇಶನ್ ಮಾಡ್ಬಿಟ್ಟು ಮುಂಚಿತವಾಗಿ ನಾವು ಮೀಡಿಯಾದವರಿಗೆ ಕೊಡ್ತೀವಿ ಜನರಿಗೂ ತೊಂದರೆ ಆಗಬಾರದು ಯಾವುದೇ ಹಬ್ಬ ಹರಿದಿನ ಇರಲಿ ಯಾವುದೇ ಕಮ್ಯುನಿಟಿ ಇರಲಿ ಯಾರಿಗೂ ಬೇರೆ ತೊಂದರೆ ಆಗಬಾರದು ನಮಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರಬೇಕು ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಆಗಬೇಕು ಸೊ ಆ ನಿಟ್ಟಿನಲ್ಲಿ ನಾವು ಬೇರೆ ಯಾರಿಗೂ ತೊಂದರೆ ಆಗಬಾರದು ಟ್ರಾಫಿಕ್ ಇರಲಿ ಬೇರೆ ಏನೇ ಇರಲಿ ಆ ನಿಟ್ಟಿನಲ್ಲಿ ನಾವು ಅವನ್ನ ಈ ಸಾರಿ ನೋಟಿಫಿಕೇಶನ್ ಮಾಡ್ತಾರೆ ಬಹಳ ಮೇಜರ್ ಆಗಿ ಡಿಸ್ಕಷನ್ ಆಗಿರತಕ್ಕಂಥದ್ದು ಮೂರ್ನಾಲ್ಕು ಜನ ಮಾತಾಡಿರ್ತಕ್ಕಂಥದ್ದು ಈ ಬಂಟಿಂಗ್ಸು ಮತ್ತೆ ಫ್ಲೆಕ್ಸಸ್ಸು ಅದೆಲ್ಲ ಈಗ ಅವರು ಕಟ್ಟಿದ್ದಾರೆ ಇವರು ಕಟ್ಟಿದ್ದಾರೆ ಅನ್ನೋದಕ್ಕಿಂತ ಈಗ ಯಾರೇ ಕಟ್ಟಿ ನಮ್ದು ಇನ್ಸ್ಟ್ರಕ್ಷನ್ ಬಹಳ ಕ್ಲಿಯರ್ ಆಗಿದೆ ಪರ್ಮಿಷನ್ ಇದ್ದಾಗ ಕಟ್ಟಬಾರ್ದು ಈಗ ಅವರು ಪರ್ಮಿಷನ್ ಇದ್ದು ಕಟ್ಟಿದಾಗ ಈಗ ನಿಮ್ಮ ಹಬ್ಬ ಬಂದಾಗ ನಿಮ್ಮ ಹಬ್ಬ ದಿನ ನಾವು ನಿಮಗೂ ಪರ್ಮಿಷನ್ ಕೊಡ್ತೀವಿ ಅಂದ್ರೆ ನಗರಸಭೆಯವರು ನಿಮಗೂ ಪರ್ಮಿಷನ್ ಕೊಡ್ತಾರೆ ಬಟ್ ದಯವಿಟ್ಟು ನಿಮ್ಮಲ್ಲಿ ಮನವಿ ಏನಂದ್ರೆ ನೀವೆಲ್ಲ ಸಹಕರಿಸ್ತಾ ಇದ್ರಿ ನಿಮಗೆ ಬಹಳ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಈ ಎಲ್ಲೆಲ್ಲಿ ನೀವು ಇದೆ ಅಂತ ಹೇಳಿ ಒಂದು ಮಾಡಬೇಕು ಅಂತಿದ್ದೀರಿ ಅದರಲ್ಲೊಂದು ಲಿಸ್ಟ್ ಮಾಡಿಕೊಂಡು ನಮ್ಮ ಅಧಿಕಾರಿಗಳ ಜೊತೆ ಕೂತು ಚರ್ಚೆ ಮಾಡಿ ನಾವು ಅವ್ರಿಗೆ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ನಿಮ್ಮ ಏನು ಆ ದಿನ ಏನು ಈಗಿದೆ ಆ ಈ ದಿನ ನಿಮಗೆ ಎಲ್ಲೆಲ್ಲಿ ಆಗಬೇಕಾಗಿದೆ ಅದು ಎಲ್ಲೆಲ್ಲಿ ಮಾಡಬಹುದು ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ಬಿಟ್ಟು ಮಾಡೋದು ಆಮೇಲೆ ದಯವಿಟ್ಟು ಯಾರು ನಿಮ್ಮ ದಯವಿಟ್ಟು ಎಲ್ಲ ಹುಡುಗರಿಗೆ ಹೇಳಿ ಯಾರು ಅವರಾಗಿ ಹೋಗಿ ಏನು ಅಡ್ವೆಂಚರ್ಸ್ ಮಾಡ್ತಾರೆ ನಾನು ಹೋಗ್ತೇನೆ ನಾವು ಅಲ್ಲೇನೋ ಹಾಕೋದು ಇಲ್ಲಿ ಹಾಕೋದು ಆ ತರದ ಅಡ್ವೆಂಚರ್ಸ್ಗೆ ಅವಕಾಶ ಇಲ್ಲ ಅದು ಇಲ್ಲಿಗಲ್ ಈಗ ನಿಮ್ಮೆಲ್ಲ ಮುಖಂಡರು ಇಷ್ಟು ನಮಗೆ ಸರ್ಕಾರ ಕೊಡ್ಬೇಕಾದ್ರೆ ಅದು ಯಾರೋ ಒಬ್ಬರು ಹುಡುಗರು ಯಾರೋ ಒಂದು ಏನೋ ಹೇಳಿದ್ರು ಅಂದ್ರೆ ಪಾಪ ಅವ್ರ ಇಂಟೆನ್ಷನ್ ಇರಲ್ಲ ನಾನು ಹೇಳ್ತೇನೆ ನಾನು ನೋಡಿದ್ದೇನೆ ಸುಮಾರು ಇಂಟೆನ್ಷನ್ ಯಾರಿಗೂ ಇರಲ್ಲ ಗಲಾಟೆ ಮಾಡಿಸ್ಬೇಕು ಅಂತ ಹೇಳಿ ಬಟ್ ಏನಾಗುತ್ತೆ ತಿಳಿದವರು ತಿಳಿದಾಗ ಯಾರೋ ಒಂದು ಹೇಳ್ತಾರೆ ಏನೋ ಒಂದು ಮಾಡ್ಲಿಕ್ಕೆ ಹೋಗಿರ್ತಾರೆ ಅದು ಬೇರೆ ತರ ಏನೋ ಒಂದು ಆಗಿಬಿಡುತ್ತೆ ಸೊ ಆ ತರದಕ್ಕೂ ಅವಕಾಶ ನಾವು ಕೊಡಬಾರ್ದು ಆಮೇಲೆ ಮುಖಂಡರು ಬರ್ತಾರೆ ಸರ್ ಅವ್ರಿಗೆ ಆ ತರ ಇರಲಿಲ್ಲ ಸರ್ ಒಂದ್ಸಲ ಹಾಗಾಗಿದೆ ಹಾಗಾಗಿದೆ ಆದ್ಮೇಲೆ ನಾವು ಮಾಡೋದಕ್ಕಿಂತ ಆಗೋಕ್ಕಿಂತ ಮುಂಚೆ ಸೊ ಅದಕ್ಕೊಂದು ನೀವು ದಯವಿಟ್ಟು ಈಗ ಹೇಗೆ ನೀವು ಮಿಲಾದ್ ಸಮಿತಿ ಮಾಡ್ಕೊಂಡಿದ್ರಿ ನಮ್ಗೆ ಒಂದು ರಿಕ್ವೆಸ್ಟ್ ಇದೆ ನಾನು ಹೇಳಿದೆ ಒಂದು ಅದಕ್ಕೋಸ್ಕರ ಒಂದು ಕಮಿಟಿ ಮಾಡ್ಬೋದು ನಿಮ್ಮಲ್ಲಿ ಇರ್ತಕ್ಕಂಥವ್ರು ಒಬ್ಬರೊಬ್ರು ಹೆಡ್ ಮಾಡಿ ಒಬ್ರು ಯಾರೋ ಒಳ್ಳೆಯವರು ನಿಮ್ಮ ಇದರಲ್ಲಿ ನಿಮ್ಮ ನಿರ್ದೇಶನ ಪ್ರಕಾರ ಅದಾಗಿ ನೀವು ನಮ್ಮ ಜೊತೆ ಟಚಲ್ಲಿ ಇಟ್ಬಿಟ್ಟು ನಮ್ಮ ಡಿಎಸ್ಪಿ ಜೊತೆ ಟಚಲ್ಲಿ ಇಟ್ಬಿಟ್ಟು ನಮ್ಮ ಆಫೀಸರ್ ಜೊತೆ ಟಚಲ್ಲಿ ಇಟ್ಬಿಟ್ಟು ಎಲ್ಲೆಲ್ಲಿದೆ ಅಂತ ಹೇಳಿ ನಾವು ಅದನ್ನ ನಗರಸಭೆ ಆಯುಕ್ತರ ಜೊತೆ ಚರ್ಚೆ ಮಾಡಿ ನೀವು ರೇಟಿಂಗ್ ಅಲ್ಲಿ ಕೊಟ್ಟು ನಾವು ನಮ್ಮಿಂದ ಅವ್ರ ಎನ್ಒಸಿ ತಗೋತಾರೆ ಎಲ್ಲಿ ಕೊಡಬೇಕು ಇಲ್ಲಿ ಕೊಡಬಾರ್ದು ಅಂತ ಹೇಳಿ ಕೊಟ್ಟ ಮೇಲೆ ಅದೇನಾಗುತ್ತೆ ನಿಮ್ಗೆ ಪರ್ಮಿಷನ್ ಸಿಗುತ್ತೆ ಮತ್ತೆ ನೀವು ಹಾಕ್ಬೇಕಾದ್ರೆ ಪೊಲೀಸರ ಸಮ್ಮುಖದಲ್ಲೇ ಹಾಕ್ಬೇಕಾಗುತ್ತೆ ಸೊ ಅದೊಂದು ದಯವಿಟ್ಟು ಅವ್ರು ಯಾವುದೇ ಕಾರಣಕ್ಕೂ ಅದು ಇಶ್ಯೂಗಳು ಆಗೋದು ಬೇಡ ಇನ್ನು ಅವ್ರಲ್ಲಿ ಹಾಕಿದರೆ ನಾವು ಅಲ್ಲಿ ಹಾಕಬೇಕು ಅದೇನಿದೆ ಅದು ಕೂತ್ಬಿಟ್ಟು ನೀವು ಎಲ್ಲೆಲ್ಲಿ ಮಾಡ್ಬೇಕಂತಿದ್ರೆ ಅದನ್ನ ದಯವಿಟ್ಟು ನಮ್ಗೆ ಕೊಟ್ಟರೆ ನಾವು ಅದ್ರ ಪ್ರಕಾರ ಮುಂದುವರಿದೀವಿ ಸೊ ಇದ್ರ ಬಗ್ಗೆ ನಿಮಗೆಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀವಿ ಇರಲ್ಲ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ಸ್ ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಕ್ಲಾಸ್ ಒನ್ ಆಫೀಸರ್ಸ್ ಇರ್ತಾರೆ ಅವರು ಸರ್ಕಾರಿ ಗಾಡಿಯಲ್ಲಿ ಇರ್ತಾರೆ ಅವ್ರು ಸರ್ಕಾರಿ ಗಾಡಿ ಬಂದ್ರೆ ನಿಮ್ಮ ಏರಿಯಾದಲ್ಲಿ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ಸ್ ಬಂದಿದ್ದಾರೆ ನಾರ್ಮಲಿ ಬೇರೆ ಆಫೀಸರ್ಸ್ ಪೆಟ್ರೋಲಿಂಗ್ ಇರಲ್ಲ ಈ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ಸ್ ಅಂದ್ರೆ ಯಾವುದೇ ಡಿಪಾರ್ಟ್ಮೆಂಟ್ ಒಂದು ವೆಹಿಕಲ್ ಅಲ್ಲಿ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ಸ್ ಅಂತ ಹೇಳಿ ಆದ್ರೂ ಸಹ ನಮ್ಮ ಆಫೀಸರ್ಸ್ಗೆ ನಾವು ಹೇಳ್ಬಿಟ್ಟು ಯಾರ್ಯಾರು ಸೆಕ್ಟರ್ ಮ್ಯಾಜಿಸ್ಟ್ರೇಟ್ಸ್ ಇದ್ದಾರೆ ಅವರಿಗೆ ಒಂದು ಒಂದು ಸೂಚನೆಯನ್ನ ನಾವು ರವಾನೆ ಮಾಡ್ತೀವಿ ಅವರವ್ರ ಏರಿಯಾದಲ್ಲಿ ಯಾರ್ಯಾರು ಕೌನ್ಸಿಲರ್ಸ್ ಇದ್ದಾರೆ ಯಾರ್ಯಾರು ಈ ತರ ಕಮಿಟಿಯಲ್ಲಿ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವ್ರನ್ನ ಸ್ವಲ್ಪ ಭೇಟಿಯಾಗಿ ಅವ್ರ ಚರ್ಚೆ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ ಆಫೀಸರ್ಸ್ ಅನ್ನು ಎನ್ಶೂರ್ ಮಾಡ್ತೀವಿ. ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಂ ಅಮಟೆ, ಜಿಲ್ಲಾಧಿಕಾರಿ ಮೀನಾ ನಾಗರಾಜ್, ಹೆಚ್ಚುವರಿ ಪೊಲೀಸ್ ಆಯುಕ್ತರಾದ ಕೃಷ್ಣಮೂರ್ತಿ, ಡಿವೈಎಸ್ಪಿ ಶೈಲೇಂದ್ರ, ನಗರಸಭಾ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಉಪಸ್ಥಿತರಿದ್ದರು.